ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಅಮ್ಮ ಪುಟ, ಸಾರಿ ಅಮ್ಮ, ನನ್ನಿಂದ ತಾನೇ ನಿಂಗೆ ದೊಡ್ಡಮ್ಮ ಅಜ್ಜಿ ದೊಡ್ಡಪ್ಪ ಅವರೆಲ್ಲ ಬೈದ್ರು. ನಾನು ಇನ್ಮೇಲೆ ಚೆನ್ನಾಗಿ ಓದ್ತೀನಮ್ಮ, ನಾನು ಫೇಲ್ ಆಗಲ್ಲ ಕಣಮ್ಮ. ಅಮ್ಮ ನಾನು ನಿಂಗೆ ಯಾರು ಬೈದಿರೋ ಥರ ನೋಡ್ಕೋತೀನಮ್ಮ, ಸಾರಿ ಅಮ್ಮ. ಕರುಳಿನ ಸಂಬಂಧ ಕರಗದ ಅನುಬಂಧ, ಕರೆಯಿತು ಕೈ ಬೀಸಿ ಹುಡುಕಿ ಬಂದೆ. ಕಂಬನಿ ಕೊಳದೊಳಗೆ ಭಾವನೆ ಸುಳಿಯೊಳಗೆ ಸಿಲುಕಿದ ಜೀವಕ್ಕೆ ನೀನು ಕಂಡೆ. ನಾನಿನ್ನ ಕಾವಲುಗಾರಾಗಿ ಮಲಗಮ್ಮ, ಕೈ ತಪ್ಪಿ ಹೋದರೆ ನೀನು ಅನ್ನೋದೇ. ಕಣಮ್ಮ ಅಮ್ಮ ಸಾರಿ, ಅಳ್ಬೇಡಮ್ಮ, ಇನ್ಮೇಲೆ ಈಗ ಮಾಡಲ್ಲ ಅಮ್ಮ. ಶಾಂತಿ, ಶಾಂತಿ ಮಾ. ಅಮ್ಮ ಈ ಮನೆ ಸೊಸೆ ದೇವ್ರು ಬಾಕಂದ. ಕೂತ್ಕೋ ಶಾಂತಿ ಮಾ, ಆರಾಮಾಗಿ ಕೂತ್ಕೋ. ಬಡ್ಸು ನಿಮಿಷ, ಬಡ್ಸು ಬಡ್ಸು. ಕೈ ತೊಳ್ದಿದ್ಯಾ ಅಥವಾ ನಾನ್ ತೊಳಸ್ಲಾ? ಏ ತೊಳ್ದಿರ್ತಾಳೆ ಬಿಡೆ, ಏ ಹಂಗೇನಿಲ್ಲ. ಸರಿ ಸರಿ, ಹಾಕು ಹಾಕು. ಹಾ ಸರಿ ಅತ್ತೆ, ನೋಡು ಶಾಂತಿ ಬಡಿಸ್ಲಾ, ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಸ್ವಲ್ಪ ಹಾಕು, ದೃಷ್ಟಿ ಆಗತ್ತೆ, ಒಟ್ಟಿಗೆ ಹಾಕ್ಬಾರ್ದಂಗೆ. ಆಯ್ತು ಅತ್ತೆ, ಹಾಕ್ತೀನಿ. ಬಾಲ್ ಹಾಕು. ಏ ಇರ್ಲಿ ಇರ್ಲಿ, ತಗೋ ತಗೋ ತಗೋ. ಯಾಕಿವೆಲ್ಲ ಮಾಡ್ತಿದೀರ ಅಕ್ಕ? ನೀನೇ ಹೇಳಿದ್ಯಲ್ಲಮ್ಮ, ನಿಂಗ್ ನಾವೆಲ್ಲ ಸೇರ್ಕೊಂಡು ಕಷ್ಟ ಕೊಡ್ತಾ ಇದೀವಿ ಅಂತ. ಸುಖವಾಗಿ ನೀನ್ ಕುತ್ಕೊಂಡು ಊಟ ಮಾಡ್ಬೇಕು. ನೋಡು ಗೋಬಿ ಮಂಚೂರಿ ಸಾಕ? ಗೋಬಿ ಮಂಚೂರಿ ಇಷ್ಟ ಅವಳಿಗೆ ಹಾಕು. ಅಯ್ಯೋ ನೋಡು, ನೀನೆಲ್ಲ ಬಡಿಸ್ತೆ, ನಾನು ಪಾಪ ನನ್ ಮಗುಗ್ ನೀರ್ ಕೊಡೋದನ್ನೇ ಮರ್ತು ಬಿಟ್ಟೆ. ನಾನ್ ಎಂಥ ಕರ್ಮಿಷ್ಟಿ. ತುಪ್ಪ ಏನಾದ್ರು ಬೇಕಾ ಶಾಂತಿಮ್ಮ? ತಂದಾಕು ತುಪ್ಪ, ಒಳ್ಳೇದಲ್ವಾ? ನೀನೇ ಕಿಂಕ್ ಹೇಳ್ತೀಯ. ಆಮೇಲೆ ಇನ್ನೊಂದ್ ಹೇಳಕ್ ಮರ್ತ್ಬಿಟ್ಟೆ, ನಾಳೆ ರತ್ನಮ್ಮನ್ಗೆ ಬೇಗ ಬರೋದಕ್ಕೆ ಹೇಳಿದೀನಿ. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಡ್ತಾಳೆ, ಹಾಗೆ ಅಡಿಗೆ ಮಾಡಕ್ಕೆ ಬೇರೊಬ್ಬರನ್ನ ಒಪ್ಸಿದೀನಿ, ಅವಳು ಬಂದ್ಬಿಡ್ತಾಳೆ. ಇದರಿಂದ ನಿನ್ಗೇನು ಅಭ್ಯಂತರ ಇಲ್ಲ ತಾನೆ? ಅಯ್ಯೋ ಅತ್ತೆ, ನನಗ್ಯಾಕೆ ಹೇಳ್ತಿದ್ದೀರಾ? ನಂಗೇನು ಅಭ್ಯಂತರ ಇಲ್ಲ ಅತ್ತೆ. ಒಂದ್ ವೇಳೆ ಕೆಲಸದವಳು ಏನಾದ್ರೂ ಬಂದಿಲ್ಲ ಅಂದ್ರೆ ನನ್ ಹೋಟ್ಲಿಂದಾನೆ ಆರ್ಡರ್ ಮಾಡಿ ತರಿಸ್ತೀನತ್ತೆ. ನನಗೆ ನನ್ ಶಾಂತಿ ಶಾಂತಿ ನಿವಾಸದಲ್ಲಿ ಸಂತೋಷವಾಗಿರೋದ್ ಮುಖ್ಯ. ಏನ್ ಶಾಂತಿಮ್ಮ, ನಾನು ಇಷ್ಟೊಂದು ಪ್ರೀತಿಯಿಂದ ಬಡಿಸಿದ್ದೀನಿ, ನೀನ್ ಊಟ ಮಾಡ್ಲಿಲ್ಲ ಅಂದ್ರೆ ನಂಗೆ ಬೇಜಾರಾಗುತ್ತಪ್ಪ. ನೀನ್ ಹಸ್ಕೊಂಡಿರ್ಬಾರ್ದು, ಗ್ಯಾಸ್ಟ್ರಿಕ್ ಆಗುತ್ತೆ, ಆರೋಗ್ಯ ಕೊಳ್ಳೇದಲ್ಲ. ತಿನ್ನಪ್ಪ ತಿನ್ನು ಬಂಗಾರ, ನನ್ ಮನೆ ಜ್ಯೋತಿ, ತಿನ್ನಪ್ಪ. ಅಯ್ಯೋ ದೃಷ್ಟಿ ಆಗುತ್ತೆ, ತಿನ್ನಪ್ಪ. ತಿನ್ನು ಶಾಂತಿಮ್ಮ ತಿನ್ನು. ಅಯ್ಯೋ ಪಾಪ, ನಮ್ ಶಾಂತಿ ನೋಡು ಸಂತೋಷಕ್ಕೆ ಕಣ್ಣಲ್ಲಿರ್ ಬರ್ತಾ ಇದೆ. ಅಯ್ಯೋ ನನ್ ಬಂಗಾರ, ತಿನ್ನಪ್ಪ ತಿನ್ನು. Oh
ರೀ ಮಾತಾಡ್ರಿ ನೋಡಿ, ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ನಾನು ಹಾಗೆ ಮಾತಾಡಿದ ತಪ್ಪು ನಂದೇ. ಆದರೆ ನಾನು ಏನು ಮಾತಾಡಿದೆ, ಯಾವ ಅರ್ಥದಲ್ಲಿ ಮಾತಾಡಿದೆ ಅಂತ ಈ ಮನೇಲಿ ಯಾರೂ ನನ್ನ ಕೇಳ್ತಾನೆ ಇಲ್ಲ. ಅಮ್ಮ ಹೇಳಿದ್ಮೇಲೆ ನೀನು ಮತ್ತೆ ಅದನ್ನ ಹೇಳಕ್ ಹೋದ್ರೆ ಅದರ ಅರ್ಥ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಶಾಂತಿ ಅಮ್ಮನಿಗೆ ವಯಸ್ಸಾಗಿರ್ಬೋದು, ಆದ್ರೆ ಈಗ್ಲೂ ಯಾವಾಗ್ಲೂ ಅಮ್ಮನೇ ಮನೆ ಯಜಮಾನಿ. ಏನ್ರಿ ಏನ್ ಮಾತು ಅಂತ ಆಡ್ತೀರಾ? ಅವರನ್ನ ನಾನು ಅತ್ತೆ ಅಂತ ಅನ್ಕೊಂಡಿಲ್ಲ, ನನ್ನ ಅಮ್ಮ ಅಂತಾನೆ ಅನ್ಕೊಂಡಿದ್ದೀನಿ. ರೀ, ಅತ್ತೆ ಮೇಲೆ ಅಪಾರವಾದ ಗೌರವ ಇದೆ, ವಿಶ್ವಾಸ ಇದೆ, ಪ್ರೀತಿ ಇದೆ, ಎಲ್ಲವೂ ಇದೆ. ಆದ್ರೆ ನೀವೆಲ್ಲ ನನ್ನನ್ನು ಕೂರಿಸಿ ಸಾಧನಕ್ಕ ನನಗೆ ಊಟ ಬಡಿಸೋದು, ನೀವೆಲ್ಲರೂ ಹಾಗೆ ನೋಡ್ತಾ ನಿಂತಿದ್ದು ನನಗೆ ತುಂಬಾ ಮುಜುಗರ ಆಯ್ತು ರೀ. ಶಾಂತಿ,